ಕೆಲವು ನಟಿಯರು ಜನಪ್ರಿಯತೆಗಾಗಿ ಏನಾದರೂ ಟ್ರಿಕ್ ಮಾಡ್ತಾನೆ ಇರ್ತಾರೆ ಹಾಗೇನೇ ಪಾಕ್ನ ನಟಿ ವೀನಾ ಮಲ್ಲಿಕ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾಳೆ ಎಫ್ಎಚ್ಎಂ ಮ್ಯಾಗಜಿನ್ ನ ಡಿಸೆಂಬರ್ ಸಂಚಿಕೆಯ ಮುಖಪುಟದಲ್ಲಿ ಬೆತ್ತಲಾಗಿ ಕಾಣಿಸಿಕೊಂಡಿದ್ದಾಳೆ ಸೆಕ್ಸಿ ಮಾಡೆಲ್ ಯಾವಾಗಲೂ ಮಾಡ್ತಾಳೆ ಕಮಾಲ್ ಬಾಯಿ ಬಿಟ್ರೆ ಕಾಂಟ್ರೋವರ್ಷಿಯಲ್ ಹೌದು ನಾವು ಹೇಳ್ತಾ ಇರೋದು ಪಾಕಿಸ್ತಾನದ ವಿವಾದಿತ ಮಾಡೆಲ್ ಕಮ್ ನಟಿ ವೀಣಾ ಮಲ್ಲಿಕ್ ಬಗ್ಗೆ ಸದಾ ಒಂದಿಲ್ಲೊಂದು ವಿವಾದಿತ ಹೇಳಿಕೆ ನೀಡಿ ಈಕೆ ಸುದ್ದಿಯಲ್ಲಿರ್ತಾಳೆ ಪಾಕಿಸ್ತಾನಿಗಳ ಭಾವನೆಗಳನ್ನು ಕೆರಳಿಸೋ ಹೇಳಿಕೆಗಳನ್ನು ನೀಡುತ್ತಿದ್ದ ವೀಣಾ ಈಗ ಭಾರಿ ಸುದ್ದಿಯನ್ನೇ ಮಾಡಿದಾಳೆ ವೀಣಾ ಮಲ್ಲಿಕ್ ಈಗ ನಗ್ನ ವೀಣಾ ಆಗಿದಾಳೆ ಇದು ವೀಣಾ ಮಲ್ಲಿಕ್ರ ಈಗಿನ ಅವತಾರ ಮೆನ್ಸ್ ಇಂಟರ್ನ್ಯಾಷನಲ್ ಲೈಫ್‌ಸ್ಟೈಲ್ ಮ್ಯಾಗಜಿನ್ ಎಫ್ಎಚ್ಎಂ ನ ಮುಖಪುಟಕ್ಕಾಗಿ ಈಕೆ ನಗ್ನಳಾಗಿ ಪೋಸ್ಟ್ ಕೊಟ್ಟಿದ್ದಾಳೆ ಡಿಸೆಂಬರ್ ತಿಂಗಳ ಎಫ್ಎಚ್ಎಂ ಸಂಚಿಕೆಯಲ್ಲಿ ವೀಣಾ ಬೆತ್ತಳಾಗಿ ಅನಾವರಣಳಾಗಿದ್ದಾಳೆ ವೀಣಾ ಕೇವಲ ನಗ್ನವಾಗಷ್ಟೇ ಮ್ಯಾಗಜಿನ್ ನಲ್ಲಿ ಕಾಣಿಸಿಕೊಂಡಿಲ್ಲ ಆ ಫೋಟೋದಲ್ಲಿ ಆಕೆಯ ಎಡಗೈ ತೋಳಿನ ಮೇಲೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಹೆಸರಿನ ಟ್ಯಾಟೂ ಇದೆ ಈ ಮೂಲಕ ಆಕೆ ಮತ್ತೊಂದು ಸೆನ್ಸೇಷನ್ ಸೃಷ್ಟಿಸಿದ್ದಾಳೆ ವಿಶಾಲ್ ಸಕ್ಸೇನಾ ನೇತೃತ್ವದಲ್ಲಿ ಈ ಫೋಟೋ ಶೂಟ್ ನಡೆದಿದೆಯಂತೆ ವೀಣಾಳ ನಗ್ನ ಫೋಟೋಗಳು ಈಗ ಎಲ್ಲೆಡೆ ಹರಿದಾಡುತ್ತಿದೆ ಆದರೆ ವೀಣಾ ಮಲ್ಲಿಕ್ ಈಗ ಬೇರೆಯೇ ವರಸೆ ತೆಗೆದಿದ್ದಾಳೆ ತಾನು ಯಾವುದೇ ಮ್ಯಾಗಜಿನ್ ಗೆ ಬೆತ್ತಲೆ ಪೋಸ್ಟ್ ಕೊಟ್ಟಿಲ್ಲ ಅಂತಿದ್ದಾಳಂತೆ ಅಂದಹಾಗೆ ಈಕೆ ಭಾರತೀಯರಿಗೆ ಪರಿಚಯವಾದದ್ದು ಬಿಗ್ ಬಾಸ್ ಸೀಸನ್ 4 ರಿಯಾಲಿಟಿ ಶೋ ಮೂಲಕ ಸದಾ ಸೆಕ್ಸಿಯಾಗಿ ಕಾಣಿಸಿಕೊಳ್ಳೋ ವೀಣಾ ಮಲ್ಲಿಕ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಜೈಲು ಸೇರಿರೋ ಪಾಕ್ ಕ್ರಿಕೆಟಿಗ ಮೊಹಮ್ಮದ್ ಆಸಿಫ್ ಜೊತೆ ಅಫೇರ್ ಇಟ್ಕೊಂಡಿದ್ಲು ಬಾಲಿವುಡ್ ನಟ ಅಶ್ಮಿತ್ ಪಟೇಲ್ ಜೊತೆಗೂ ಒಂದಷ್ಟು ದಿನ ತಿರುಗಾಡಿದ್ಲು ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7